ಟಾಸ್ ಇಂಡಿಯಾ ಗೆದ್ರೆ ಮ್ಯಾಚ್ ವಿನ್ ಇಂಡಿಯಾ ಇಂಡಿಯಾದ ಮ್ಯಾಚ್ ನಮ್ಗೆ ತುಂಬಾ ನಂಬಿಕೆ ಇದೆ ನಮ್ಗೆ ಸರಿ ಫೈಟ್ ಬರುತ್ತೆ ಗೆಲ್ತಾರೆ ಈ ಟೈಪ್ ಫೈಟ್ ಬರುತ್ತೆ ಅಂತ ಹೇಳ್ತೀರಾ ಅಷ್ಟೇ ಒಂದು ಮ್ಯಾಚ್ ಸೋತ್ ಬಿಡಿದ ಸೆಮಿಸ್ ಅಲ್ಲಿ ಈ ಮ್ಯಾಚ್ ಗೆಲ್ಲಿ ಅನ್ನೋ ಆಸೆ ನಮಗಿದೆ ತುಂಬಾ ಅವರಿಂದ ಇರೋದ್ರಿಂದ ಸ್ವಲ್ಪ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ನಿತಿನ್, ನೀವು ನೋಡ್ತಾ ಇದ್ದೀರಾ ಆರ್ ಎನ್ ಎಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಇಲ್ಲಿ ಮಂಡ್ಯದಲ್ಲಿರುವ ಆಡಿಯನ್ಸ್ ನಲ್ಲಿ ಕೇಳ್ತಾ ಇದ್ದೀನಿ ಇವತ್ತು ಇಂಡಿಯಾ ಮತ್ತೆ ಪಾಕಿಸ್ತಾನಲ್ಲಿ ಯಾವ ಟೀಮ್ ವಿನ್ ಆಗ್ಬೋದು ಮತ್ತೆ ಕೆಲವು ಒಳ್ಳೆಯ ರೀತಿಯ ಪ್ರಶ್ನೆಗಳಾಗಿರುತ್ತೆ ಮತ್ತೆ ಒಂದು ಕಾಂಟ್ರವರ್ಸಿ ಕ್ವೆಶನ್ಸ್ ಕೂಡ ಆಗಿರುತ್ತೆ. ಸೊ ಈ ವಿಡಿಯೋನ ಮಿಸ್ ಮಾಡಬೇಕು ಅಂದರೆ ತನಕ ನೋಡಿ ಮತ್ತೆ ನನ್ನ ಚಾನಲ್ಗೆ ಯಾರ್ಯಾರು ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂಡಿಯಾ ಮತ್ತೆ ಪಾಕಿಸ್ತಾನ ಒಂದು ಮ್ಯಾಚ್ ಇದೆ, ನಿಮ್ಮ ಪ್ರಕಾರ ಯಾರು ವಿನ್ ಆಗುತ್ತೆ? 100% ಇಂಡಿಯಾನೇ ವಿನ್ ಆಗುತ್ತೆ. ನಿಮ್ಮ ಫೇವರೇಟ್ ಕ್ರಿಕೆಟರ್ ಯಾರು? ಹಾರ್ದಿಕ್ ಪಾಂಡ್ಯ. ಸೊ ಅವ್ರು ಇವತ್ತು ಎಷ್ಟು ರನ್ ಹೊಡಿಬಹುದು ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಇದೆ? ಹಾರ್ದಿಕ್ ಪಾಂಡ್ಯ ಎಬೋ 50 ವಿಕೆಟ್ಸ್ ಮಿನಿಮಮ್ ಟೂ ತಗೋಬಹುದು ಅಂತ ಎಕ್ಸ್ಪೆಕ್ಟೇಷನ್. ಇವಾಗ ಕಾಂಟ್ರವರ್ಸಿ ನೋಡಿರ್ಬೋದು, ವಿರಾಟ್ ಕೊಹ್ಲಿ ಫಾರ್ಮ್ ನ ಕಳ್ಕೊಂಡಿದ್ದಾರೆ ಅಂತ, ಈ ಒಂದು ಮ್ಯಾಚ್ ನಲ್ಲಿ ಒಳ್ಳೆ ಫಾರ್ಮ್ ತಗೋತಾರ? ವಿರಾಟ್ ಕೊಹ್ಲಿ ಅಂದ್ರೆ ಫಾರ್ಮ್ ಅಲ್ಲಿ ಇಲ್ಲದೆ ಇರಬಹುದು, ಬಟ್ ಅವರು ಈಗ ರಿಹರ್ಸಲ್ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನೀವು ನೋಡ್ತಿರ್ಬೋದು, ಏನೋ ಒಂದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಬುಮ್ರಾ ಮತ್ತೆ ಅಶಲ್ ಪಟೇಲ್ ಮೇನ್ ಬೌಲರ್ಸ್ ಇಲ್ಲ. ಸೊ ಇದು ಎಷ್ಟು ಇಂಪ್ಯಾಕ್ಟ್ ಬೀಳುತ್ತೆ ಇಂಡಿಯಾ ಟೀಮ್ ಮೇಲೆ? ಇನ್ನು ಭುವನೇಶ್ವರ್ ಕುಮಾರ್ ಇದಾರಲ್ಲ, ಭುವನೇಶ್ವರ್ ಕುಮಾರ್ ವಿಕೆಟ್ ತೆಗಿತಾರೆ ಅಂತ ಹೇಳ್ತಾ ಇದ್ದೀರಾ? 100%. ಸೊ ಲಾಸ್ಟ್ ಟೈಮ್ ನೀವು ನೋಡಿರ್ತೀರಾ, ಏನು ಒಂದು ಇಂಡಿಯಾ 10 ವಿಕೆಟ್ ನಲ್ಲಿ ಸೋಲ್ನ ಕಂಡಿರುತ್ತೆ. ಸೊ ಈ ರೀತಿ ಒಂದು ಆ ಸೇಡ್ನ ತೀರ್ಸ್ಕೊಳ್ಳುತ್ತಾ? 100% ಪಕ್ಕ ತೀರ್ಸ್ಕೊಳ್ಳುತ್ತೆ. ನಿಮ್ಮ ಪ್ರಕಾರ ಪಕ್ಕ ಇವತ್ತು ಇಂಡಿಯಾ ವಿನ್ ಆಗುತ್ತೆ ಅಂತ ಹೇಳ್ತೀರಾ? ಟಾಸ್ ಇಂಡಿಯಾ ಗೆದ್ರೆ ಮ್ಯಾಚ್ ವಿನ್ ಇಂಡಿಯಾ ಇಂಡಿಯಾದ ಮ್ಯಾಚ್. ಸರ್, ಹಾಗೆ ನೀವು ಹೇಳ್ತೀರಾ ಟಾಸ್ ಇಂಡಿಯಾ ವಿನ್ ಆದ್ರೆ ಮ್ಯಾಚ್ ಇಂಡಿಯಾ ವಿನ್ ಆಗುತ್ತೆ. ದುಬೈ ಗ್ರೌಂಡ್ ಅಲ್ಲಿ ಯಾವಾಗಲೂ ಚೇಸ್ ಮಾಡೋದು, ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಸೋಲ್ತಾರೆ. ಸೊ ನೀವು ಚೇಸ್ ಮಾಡಿದ್ರೆ ಇಂಡಿಯಾ ಮ್ಯಾಚ್ ವಿನ್. ನಿನ್ನೆ ಮ್ಯಾಚ್ ನೀವು ನೋಡಿರ್ಬೋದು ಅಫ್ಘಾನಿಸ್ತಾನ್ ಅಫ್ಘಾನಿಸ್ತಾನ್ ಮತ್ತೆ ಶ್ರೀಲಂಕಾ. ಸೊ ಅವ್ರ ಪ್ರಕಾರ ನೀವು ಹೇಳೋದಾದ್ರೆ ಔಟ್ ಆಫ್ 10 ಮ್ಯಾಚಸ್ ಅಲ್ಲಿ ಒಂದ್ ಮ್ಯಾಚ್ ಮಾತ್ರ ಫಸ್ಟ್ ಬ್ಯಾಟಿಂಗ್ ಇದ್ದಿರೋದು, ಒಂದ್ ಮ್ಯಾಚ್ ಎಲ್ಲ ಸೆಕೆಂಡ್ ಇನಿಂಗ್ಸ್ ಇದ್ದಿರೋದು. ಎಷ್ಟು ಒಂದು ಪ್ರೆಡಿಕ್ಟ್ ಸ್ಕೋರ್ ಬರ್ಬೋದು? ಫಸ್ಟ್ ಇನಿಂಗ್ ಪ್ರೆಡಿಕ್ಷನ್ ಸ್ಕೋರ್ ಅಂದ್ರೆ ಅಲ್ಲಿ ಆನ್ ಎವರೇಜ್ ಇರೋದೆ 160 ಇರೋದು, 160 ಪ್ಲಸ್ ಮಾಡಿದ್ರೆ ಇಂಡಿಯಾ ಚೇಸ್ ಮಾಡ್ತಾರೆ. ಇಂಡಿಯಾ ಚೇಸ್ ಮಾಡ್ತಾರೆ. ಏನೋ ಡಿಪೆಂಡ್ ಮಾಡ್ಬೇಕು ಅಂದ್ರೆ ಇಂಡಿಯಾ ಡಿಪೆಂಡ್ ಮಾಡ್ಬೇಕಂದ್ರೆ ಅಷ್ಟೇ ಬೇಕು, 170 ಆದ್ರೆ ಆರಾಮಾಗಿ ಇಬ್ರು ಮ್ಯಾಚ್. ಅದರಲ್ಲೇ ಇಂಡಿಯನ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅವ್ರಿಗಿಂತ ಚೆನ್ನಾಗಿರೋದ್ರಿಂದ ಇಂಡಿಯನ್ ಚಾನ್ಸ್ ಇದೆ. ಯಾರು ಇವತ್ತೊಂದು ಹೈಯೆಸ್ಟ್ ಸ್ಕೋರ್ ಮಾಡ್ಬೋದು? ಹೈಯೆಸ್ಟ್ ಸ್ಕೋರ್ ರೋಹಿತ್ ಶರ್ಮಾ ಮಾಡ್ತಾರೆ. ರೋಹಿತ್ ಶರ್ಮಾ. ವಿರಾಟ್ ಕೊಹ್ಲಿ? ವಿರಾಟ್ ಕೊಹ್ಲಿ ಇವತ್ತು ಮೇನ್ ಮೇಜರ್ ಏನಾದ್ರೆ ಒಂದು ಆಲ್ಮೋಸ್ಟ್ ಎಲ್ಲ ಫಾರ್ಮೆಟ್ ಅಲ್ಲಿ ಇವತ್ತು ಆಡಿದ್ರೆ 100 ಮ್ಯಾಚಸ್ ಆಗುತ್ತೆ ಟೋಟಲ್ ಆಗಿ. ಟೆಸ್ಟ್ 262 ಆಡಿದಾನೆ, ಆಮೇಲೆ ನಮ್ದು ಒನ್ ಡೇ 100 ಪ್ಲಸ್ ಆಗಿದೆ, ಪ್ಲಸ್ ಇವತ್ತು 99 ಮ್ಯಾಚ್, ನಿನ್ನೆ 99 ಆಗಿ ಲಾಸ್ಟ್ ಮ್ಯಾಚ್, ಇವತ್ತು 100 ಮ್ಯಾಚ್. ಅವ್ನಿಗೆ ಚಾನ್ಸ್ ಇದೆ. ದಿನೇಶ್ ಕಾರ್ತಿಕ್ ನ ಟೀಮ್ ನಲ್ಲಿ ಹಾಕೋಬಹುದು ಇವತ್ತು? 100% ಹಾಕೋದು. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ಓಕೆ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಎಂ ಆರ್ ಬೇಕ್ರಿ ಓನರ್. ಸೊ ಇದು ಚಾಮುಂಡೇಶ್ವರಿ ನಗರ 10th ಕ್ರಾಸ್ ನಲ್ಲಿ ಇರುವ ಎಂ ಆರ್ ಬೇಕ್ರಿ ಓನರ್ ಜೊತೆ ಮಾತಾಡಕ್ ಬಂದಿದ್ದೀವಿ. ಸೊ ಸರ್, ಇವತ್ತು ಏನು ಸ್ಪೆಷಲ್ ಡೇ ಅಂತ ನಿಮಗೆ ಗೊತ್ತಾ? ಸೊ ಯಾರು ವಿನ್ ಆಗ್ಬೋದು ಇಂಡಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚ್ ಅಲ್ಲಿ? ಇಂಡಿಯಾದವ್ರು ವಿನ್ ಆಗ್ತಾರಾ? ವಿರಾಟ್ ಕೊಹ್ಲಿ ಫಾರ್ಮಿಗೆ ಬರ್ತಾರಾ? ಮತ್ತೆ ಸೆಂಚುರಿ ಹೊಡಿತಾರೆ ಕಾನ್ಫಿಡೆನ್ಸ್ ಇದೆ ನಿಮಗೆ ವಿರಾಟ್ ಕೊಹ್ಲಿ ಮೇಲೆ? ನಾವು ವಿರಾಟ್ ಕೊಹ್ಲಿ ಅಭಿಮಾನಿ, ಹಂಗಾಗಿ ತುಂಬಾ ಕಾನ್ಫಿಡೆನ್ಸ್ ಇದೆ. ಇವಾಗ ನಿಮಗೆಲ್ಲ ಗೊತ್ತಿರ್ಬೋದು, ರೋಹಿತ್ ಶರ್ಮಾ ಜೊತೆ ಕೆ ಎಲ್ ರಾಹುಲ್ ಮತ್ತೆ ಸೂರ್ಯಕುಮಾರ್ ಯಾದವ್ ಓಪನಿಂಗ್ ಮಾಡಿದ್ದಾರೆ, ಮತ್ತೆ ಇವ್ರು ಕೂಡ ಏನು ರಿಷಬ್ ಪಂತ್ ಕೂಡ ಓಪನಿಂಗ್ ಮಾಡಿದ್ದಾರೆ. ಬಟ್ ಯಾರು ಇವತ್ತು ಓಪನಿಂಗ್ ಮಾಡ್ಬೋದು ಒಂದು ಏಷ್ಯಾ ಕಪ್ ನಲ್ಲಿ? ಕೆ ಎಲ್ ರಾಹುಲ್ ಮತ್ತೆ ರೋಹಿತ್ ಶರ್ಮಾ ಮಾಡಿದ್ರೇನೆ ತುಂಬಾ ಚೆನ್ನಾಗಿ ಬರುತ್ತೆ, ಒಂದು ಒಳ್ಳೆ ರೀತಿಯ ಒಂದು ಒಂದು ಪರ್ಫಾರ್ಮೆನ್ಸ್ ಬರುತ್ತೆ, ಮತ್ತೆ ಪಾರ್ಟ್ನರ್ಶಿಪ್ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಇವಾಗ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ ಬಂದ್ರೆ, ಬೌಲಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಮೇನ್ ಬೌಲರ್ಸ್ ಆಗಿರುವಂತಹ ಬುಮ್ರಾ ಮತ್ತೆ ಅರ್ಷದ್ ಪಟೇಲ್ ಇಲ್ಲ. ಸೊ ಅದಿಷ್ಟು ಇಂಪ್ಯಾಕ್ಟ್ ಬೀಳುತ್ತೆ ಒಂದು ಟೀಮ್ ಇಂಡಿಯಾ ಮೇಲೆ? ಬುಮ್ರಾ ಇಲ್ಲ, ಅರ್ಷದ್ ಪಟೇಲ್ ಇದಾರೆ, ಅವರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಇವತ್ತು, ಮಾಡ್ತಾರೆ ಅಂತ ಓವರ್ ಇಂಡಿಯಾ ವಿನ್ ಆಗುತ್ತೆ ಅಷ್ಟೇ. ಇವತ್ತು ಇಂಡಿಯಾ ವಿನ್ ಆಗಿ ಆಗುತ್ತೆ, ಯಾಕೆಂದ್ರೆ ಲಾಸ್ಟ್ ಟೈಮ್ 10 ವಿಕೆಟ್ ಇಂದ ಸೋತಿದೆ, ಸೋತಿದ್ದಾರೆ. ಅದನ್ನೇ ಇವತ್ತು ಸೇಡನ್ನು ನಾವು ತೀರಿಸ್ಕೊಂಡ್ವಿ, ಪಕ್ಕ ಗೆದ್ದ ಗೆಲ್ತೀವಿ ಇಂಡಿಯಾ.
ಇಂಡಿಯಾ ವರ್ಸ್ ಪಾಕಿಸ್ತಾನ್ ಮ್ಯಾಚ್ ಇದೆಯಲ್ಲ, ಅದೇ ನಮಗೆ ಇಂಡಿಯಾಗೆ ಇಂಡಿಯನ್ಸ್ಗೆ ಸ್ಪೆಷಲ್ ಡೇ. ಸರ್ ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮಗೆ ಒಂದು ಇಂಡಿಯಾ ಬಗ್ಗೆ? ತುಂಬಾ ಇದೆ. ಲಾಸ್ಟ್ ಟೈಮ್ ಒಂದು ಮ್ಯಾಚ್ ಸೋತ್ಬಿಟ್ಟಿದ್ದ ಸೆಮಿಸಲ್ಲಿ, ಈ ಮ್ಯಾಚ್ ಗೆಲ್ಲಿ ಅನ್ನೋ ಆಸೆ ನಮಗಿದೆ ತುಂಬಾ. ಸರ್ ಇವತ್ತು ಓಪನಿಂಗ್ ಅಲ್ಲಿ ಯಾರು ಬರ್ಬೋದು ರೋಹಿತ್ ಶರ್ಮಾ ಜೊತೆ? ಕೆ ಎಲ್ ರಾಹುಲ್ ಬರ್ಬೋದು? ಶರ್ಮಾ ಜೊತೆ ಬಂದ್ರೆ ನಮ್ಗೆ ಕೆ ಎಲ್ ರಾಹುಲ್ ಬಂದ್ರೆ ನಮ್ಗೆ ಖುಷಿನೇ. ಒಳ್ಳೆ ಆಡ್ಬೋದು, ಒಳ್ಳೆ ಚೆನ್ನಾಗಿ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ, ತುಂಬಾ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ, ತುಂಬಾ ಚೆನ್ನಾಗಿ ಒಳ್ಳೆ ಲೈದಲ್ಲಿ ಇದಾರೆ ಅವರು. ಸರ್ ನಿಮ್ಮ ಫೇವ್ರೇಟ್ ಕ್ರಿಕೆಟರ್ ಯಾರು? ಕೊಹ್ಲಿ. ವಿರಾಟ್ ಕೊಹ್ಲಿ ಈ ಗೇಮ್ ತುಂಬಾ ಚೆನ್ನಾಗಿ ಆಡಿ ಇಂಡಿಯಾ ಗೆಲ್ಲು ತಂದ್ಕೊಡ್ಲಿ ಅನ್ನೋ ಆಸೆ ತುಂಬಾ ಇದೆ ಪ್ರತಿಯೊಬ್ಬ ಇಂಡಿಯನ್ಸ್ ಕೂಡ. ಸರ್ ಬೌಲರ್ಸ್ ಅಲ್ಲಿ ಇಬ್ರು ಇಲ್ಲ, ಬುಮ್ರಾ ಮತ್ತೆ ಅರ್ಷಲ್ ಪಟೇಲ್ ಮೇನ್ ಬೌಲರ್ಸ್ ಇಲ್ಲ, ಸೊ ಅದ್ರ ಬಗ್ಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಬುಮ್ರಾ ಬದಲು ಇವ್ರು ಇದಾರಲ್ವಾ, ಅವರು ಹರ್ಷದೀಪ್ ಸಿಂಗ್ ಇದ್ದಾರೆ, ಹರ್ಷದೀಪ್ ಸಿಂಗ್ ಇದಾರೆ, ಮತ್ತೆ ಇನ್ನು ಹೊಸ ಹೊಸ ಪ್ರತಿಭೆಗಳು ಬಂದಿದ್ದಾರೆ. ಹೌದು, ಅವರು ಆಡ್ಲಿ, ಹೊಸ ಬೌಲರ್ಸ್ ಬಂದ್ರೆ ಪಾಕಿಸ್ತಾನ ಸ್ವಲ್ಪ ಯಾಮಾರಿಸಬಹುದು. ಸೊ ಅವ್ರ ಕಡೆ ಒಬ್ಬ ಮೇನ್ ಬೌಲರ್ ಇಲ್ಲ, ಸೊ ನಮ್ಮ ಕಡೆ ಅದನ್ನ ನಾವು ಪ್ಲೇಸ್ಮೆಂಟ್ ಮಾಡ್ಕೋಬೇಕು ನಮ್ಮ ಇಂಡಿಯನ್ಸ್. ಹೌದು, ಪ್ಲೇಸ್ಮೆಂಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಆಡ್ಲಿ, ಖುಷಿ ಆಗುತ್ತೆ. ಸೊ ಇವಾಗ ಇಂಡಿಯಾ ಏನಾದ್ರೂ ಒಂದು ಟಾಸ್ ನ ವಿನ್ ಆದ್ರೆ ಏನ ತಗೋಬಹುದು? ಬ್ಯಾಟಿಂಗ್ ತಗೊಳ್ಳಿ, ಬ್ಯಾಟಿಂಗ್ ತಗೋ, ಬ್ಯಾಟಿಂಗ್ ತಗೊಳ್ಳಿ. ಸೊ ನೀವು ಓವರ್ ಆಲ್ ಆಗಿ ಇವತ್ತು ಇಂಡಿಯಾ ಪಕ್ಕ ವಿನ್ ಆಗುತ್ತೆ, ಪಕ್ಕ ವಿನ್ ಆಗ್ಲೇಬೇಕು, ಆಗುತ್ತೆ, ಸೇಟ್ ತೀರಿಸ್ಕೊಳ್ಳುತ್ತೆ ಅಂತ ಮುಲಾಜಿಲ್ ತೀರಿಸ್ಕೊಳ್ಳಬೇಕಲ್ಲ. ಲಾಸ್ಟ್ ಟೈಮ್ ಸೋದಾಗ ನಮ್ಮ ಇಂಡಿಯನ್ಸ್ ಎಲ್ಲ ತುಂಬಾ ಫೀಲ್ ಅಲ್ಲಿದ್ರು, ಈಗ ಗೆದ್ದು ಅದನ್ನು ಖುಷಿ ಪಡಿಸ್ಬೇಕು ಇಂಡಿಯನ್ಸ್ ಟೀಮ್. ಹೌದಾ ಸರ್? ಥ್ಯಾಂಕ್ ಯು. ಇವತ್ತು ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮ್ಯಾಚ್ ಇದೆ, ಸೊ ನಿಮ್ ಪ್ರಕಾರ ಯಾವ್ದು ವಿನ್ ಆಗ್ಬೋದು ಇವತ್ತು? ಇಂಡಿಯಾ ಗೆಲ್ತಾರೆ ಅನ್ಸ್ತದೆ. ಸೊ ಇಂಡಿಯಾ ಗೆಲ್ತಾರೆ. ಇವಾಗ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಲ್ಲಿ ಲಾಸ್ಟ್ ಟೈಮ್ ಇಂಡಿಯಾ ಸೋತಿದ್ರು, 10 wicket ಅಲ್ಲಿ ಸೋತಿದ್ರು. ಬಟ್ ಈ ಸಲ ಏನಾಗ್ಬೋದು? ಈ ಸರಿ ಫೈಟ್ ಬರುತ್ತೆ, ಗೆಲ್ತಾರೆ, ಫೈಟ್ ಬರುತ್ತೆ ಅಂತ ಹೇಳ್ತೀರಾ? ಇವಾಗ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ರೆ ಹರ್ಷಲ್ ಪಟೇಲ್ ಮತ್ತೆ ಬುಮ್ರಾ ಮೇನ್ ಬೌಲರ್ಸ್ ಇಲ್ಲ, ಸೊ ನಿಮ್ ಪ್ರಕಾರ ಎಷ್ಟು ಇಂಡಿಯಾಗೆ ಇಂಪ್ಯಾಕ್ಟ್ ಮಾಡುತ್ತೆ ಇದು? ಇಂಡಿಯಾಗೆ ಒಳ್ಳೆ ಬ್ಯಾಟಿಂಗು ಚೆನ್ನಾಗಿದೆ, ಬೌಲಿಂಗು ಚೆನ್ನಾಗಿದೆ, ಸ್ಪಿನ್ನರ್ 2 spinner ಇದ್ದಾರೆ, ಸ್ಪಿನ್ನರ್ ಇದ್ದಾರೆ, ಚೆನ್ನಾಗಿದೆ ಎಲ್ಲ. ಸೊ ನಿಮ್ ಫೇವ್ರೇಟ್ ಕ್ರಿಕೆಟರ್ ಯಾರು? ನಮ್ಮ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ, ವಿರಾಟ್ ಕೊಹ್ಲಿ ಮತ್ತೆ ಫಾರ್ಮಿಗೆ ಬರ್ತಾರೆ ಇವತ್ತು ಮ್ಯಾಚಲ್ಲಿ? ಖಂಡಿತ ಬರ್ತೇ ಬರ್ತಾರೆ ಇವತ್ತು. ಹೊಡಿತಾರೆ ಸೆಂಚುರಿ? ಹೊಡಿದೇ ಹೊಡಿತಾರೆ, ಹೊಡಿದೇ ಹೊಡಿತಾರೆ, 70 run ಹೊಡಿದೇ ಹೊಡಿತಾರೆ, ಹೊಡಿತಾರೆ, ಹೊಡಿದೇ ಹೊಡಿತಾರೆ. ಸೊ ಥ್ಯಾಂಕ್ ಯು ಸರ್. ಸರ್ ಇವತ್ತು ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮ್ಯಾಚ್ ಇದೆ, ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮಗೆ? ನಮ್ಗೆ ಬಹಳ ಆನಂದ ಇದೆ, ನಮ್ಮ ಇಂಡಿಯಾ ಗೆದ್ದೆ ಕಣಪ್ಪ. ಸೊ ಇವತ್ತು ಸೇರ್ ತೀರಿಸ್ಕೋತಾರ ಇಂಡಿಯಾದವರು? ಖಂಡಿತ ಖಂಡಿತ ಖಂಡಿತ, ಭಾರತೀಯರು ಖಂಡಿತ, ನಮ್ಮ ಭಾರತೀಯ ಪಟುಗಳು ಖಂಡಿತ ಉತ್ತಮ ಮಟ್ಟದಲ್ಲಿ ಹೊಡೆತ ನೋಡಿದ್ರು ಅವ್ರನ್ನ ಸೋಲಿಸ್ತಾರೆ. ಥ್ಯಾಂಕ್ ಯು ಸರ್. ನಮ್ಗೆ ತುಂಬಾ ನಂಬಿಕೆ ಇದೆ ನಮ್ಮ ಭಾರತೀಯರ ಮೇಲೆ, ಆಟಗಾರರ ಮೇಲೆ. ಆಡೇ ಆಡ್ತಾರೆ ಸರ್, ನೋಡೋಣ ಇವತ್ತು ಮ್ಯಾಚ್ ನೀವು ನೋಡಿ ಮಿಸ್ ಮಾಡದೆ ನೋಡಿ. ಹೌದು ಖಂಡಿತ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಇವತ್ತು? ಇಂಡಿಯಾ. ನಿಮ್ಮ ಫೇವ್ರೇಟ್ ಕ್ರಿಕೆಟರ್ ಯಾರು? ರಾಹುಲ್. ರಾಹುಲ್, ಕೆ ಎಲ್ ರಾಹುಲ್ ಎಷ್ಟು ರನ್ ಹೊಡಿಬಹುದು ಕೆ ಎಲ್ ರಾಹುಲ್ ಇವತ್ತು? 70 ಮೇಲೆ ಓಪನಿಂಗ್ ಅವನೇ ಬರ್ತಾನೆ, ಕೆ ಎಲ್ ರಾಹುಲ್, ಕೆ ಎಲ್ ರಾಹುಲೇ ಬರ್ತಾನೆ. ಸೊ ಇಂಡಿಯಾದಲ್ಲಿ ಬೌಲರ್ ಯಾರು ಇಷ್ಟ ನಿಮಗೆ? ಬುಮ್ರಾ ಟೀಮಲ್ಲಿ ಇಲ್ವಲ್ಲ, ಬುಮ್ರಾ ಟೀಮಲ್ಲಿ ಇಲ್ಲ, ಅವ್ರು ಬಿಟ್ಟು ಇನ್ನು ಯಾರು ಇಷ್ಟ? ಹರ್ಷದೀಪ್ ಇದ್ದಾನೆ, ಚಹಲ್ ಇದ್ದಾನೆ, ಚಹಲ್ ವಿಕೆಟ್ ತೆಗಿತಾನ, ಮತ್ತೆ ನೋಡೋಣ ಏನಾಗುತ್ತೆ ಅಂತ. ಪಕ್ಕ ಇಂಡಿಯಾ ವಿನ್ ಆಗುತ್ತಾ? ಆಲ್ ದ ಬೆಸ್ಟ್. ಸೊ ಇವತ್ತು ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮ್ಯಾಚ್ ಇದೆ, ನಿಮ್ ಪ್ರಕಾರ ಯಾರು ವಿನ್ ಆಗ್ಬೋದು? ನಮ್ಮ ಪ್ರಕಾರ ಇಂಡಿಯಾನ. ಸೊ ನಿಮ್ಮ ಫೇವರೇಟ್ ಕ್ರಿಕೆಟರ್ ಯಾರು? ನನ್ನ ಫೇವರೇಟ್ ಕ್ರಿಕೆಟರ್ ಕೆ ಎಲ್ ರಾಹುಲ್. ನಿಮ್ದು? ರೋಹಿತ್ ಶರ್ಮಾ. ರೋಹಿತ್ ಶರ್ಮಾ, ರೋಹಿತ್ ಶರ್ಮಾ ಎಷ್ಟು ರನ್ ಹೊಡಿತಾರೆ? ಸೆಂಚುರಿ ಹೊಡಿತಾರೆ ಅಂತೀರಾ ಕ್ಯಾಪ್ಟನ್ಸಿಲಿ. ಮತ್ತೆ ನಿಮ್ಮ ಫೇವರೇಟ್ ಕ್ರಿಕೆಟರ್ ಎಷ್ಟು ಹೊಡಿಬೋದು? ಅವರು ಹಾಫ್ ಸೆಂಚುರಿ ಹೊಡಿಬೋದು, ಹಾಫ್ ಸೆಂಚುರಿ ಹೊಡಿಬೋದು. ಇಂಡಿಯಾದಲ್ಲಿ ಮೇನ್ ಬೌಲರ್ಸ್ ಬುಮ್ರಾ ಮತ್ತೆ ಹರ್ಷಲ್ ಪಟೇಲ್ ಇಲ್ಲ, ಸೊ ಇದು ಎಷ್ಟು ಇಂಪ್ಯಾಕ್ಟ್ ಬೀಳುತ್ತೆ ಇಂಡಿಯಾಗೆ? ಅವ್ರು ಇಲ್ಲದೆ ಇರೋದ್ರಿಂದ ಸ್ವಲ್ಪ ಎಫೆಕ್ಟ್ ಇರುತ್ತೆ ಅದು, ಬಟ್ ಆದರೂ ಬೇರೆ ಬೌಲರ್ಗಳು ಪ್ರಯತ್ನ ಪಡ್ತಾರೆ ಒಟ್ಟಲ್ಲಿ. ನೀವು ನೋಡಿರ್ಬೋದು ಲಾಸ್ಟ್ ಟೈಮ್ 10 wicket ಅಲ್ಲಿ ಸೋತಿದ್ದಾರೆ ಇಂಡಿಯಾ, ಪಾಕಿಸ್ತಾನ್ ಮತ್ತೆ ಇಂಡಿಯಾ ಮ್ಯಾಚ್ ಅಲ್ಲಿ ಸೋತಿದ್ದಾರೆ. ಸೊ ಈ ಸಲ ಆ ಸೈಡ್ ಅನ್ನ ತೀರಿಸ್ಕೋತಾರ? ಸೊ ಫೈನಲ್ ಆಗಿ ಇಂಡಿಯಾ ಪಕ್ಕ ವಿನ್ ಆಗ್ತಾರೆ, ಸೇಡ್ ತೀರಿಸ್ಕೋ. ಓಕೆ ಬ್ರೋ, ಥ್ಯಾಂಕ್ ಯು. ಇದು ಮಂಡ್ಯ ಜನತೆಯ ಒಂದು ಅಭಿಪ್ರಾಯ ಆಗಿತ್ತು. ಸೊ ಇವತ್ತು ನೋಡಬೇಕು ಇಂಡಿಯಾ ಮತ್ತೆ ಪಾಕಿಸ್ತಾನದಲ್ಲಿ ಯಾವ ಟೀಮ್ ವಿನ್ ಆಗುತ್ತೆ ಅಂತ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ RNS YouTube ಚಾನಲ್. ಥ್ಯಾಂಕ್ ಯು.